ಜ್ಯೋತಿಷ್ಯ ನಮ್ಮನ್ನ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗಬಲ್ಲ ಸಾಧನ ಭವಿಷ್ಯದ ಸಂಗತಿಗಳ ಬಗ್ಗೆ ಅರಿತು ಎಚ್ಚರಿಕೆಯ ಹೆಜ್ಜೆ ಇಡಲು ನೆರವಾಗುವ ಶಾಸ್ತ್ರವೇ ಶಾಸ್ತ್ರ ಆ ಮೂಲಕ ಮನುಷ್ಯನ ಜೀವನದಲ್ಲಿ ನಡೆಯಬಹುದಾದ ಘಟನೆಗಳನ್ನು ಅರಿಯಬಹುದಾಗಿದೆ ಗ್ರಹಗಳ ಚಲನವಲನದಿಂದಾಗುವ ಒಟ್ಟು ಪರಿಣಾಮಗಳ ಜ್ಯೋತಿಷ್ಯ ಶಾಸ್ತ್ರ ತೆರೆದಿಡಲಿದೆ ಇದರ ಬಗ್ಗೆ ಸವಿವರವಾಗಿ ತಿಳಿಸಿಕೊಡುವ ಕಾರ್ಯಕ್ರಮವೇ ಫಲಜ್ಯೋತಿಷ್ಯ ನಾನು ಶ್ವೇತಾ ಜೀವನದ ಹಾಗೂ ಹೋಕುಗಳನ್ನು ಜ್ಯೋತಿಷಶಾಸ್ತ್ರದ ಮೂಲಕ ಸರಳವಾಗಿ ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ವಾನ್ ರಂಗನಾಥ್ ಆಚಾರ್ಯ ಗುರುಜಿ ಅವರು ಬರೀ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಗುರುಜಿ ನಮಃ ಗುರುಜಿ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಅಂತ ಹೌದು ಇವತ್ತಿನ ದಿವಸ ಭಾನುವಾರ ಬಹಳ ವಿಶೇಷ ಅಂತನೇ ಕೂಡ ಹೇಳ್ಬೋದು ಇವತ್ತೆಲ್ಲರೂ ಕೂಡ ಭಾನುವಾರ ಇದೆ ನನಗೆ ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ದುಡೋಣ ಅಂತ ಹೇಳಿ ಅನೇಕ ಮಂದಿ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಬ್ರಿಟಿಷರು ನಮಗೆ ಆಗಮನ ಆಗುವ ಮುನ್ನದಲ್ಲಿ ಭಾನುವಾರ ನಮಗೆ ರಜಾ ಇರಲಿಲ್ಲ ಮಂಗಳವಾರ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ರಜಾ ಕೊಡ್ತಾ ಇದ್ರು ಆದರೆ ಭಾನುವಾರ ಅಂತ ಹೇಳಿದಾಗ ಸೂರ್ಯೋಪಾಸನೆಗೆ ಅತ್ಯಂತ ಉತ್ತಮವಾದಂಥ ದಿವಸ ಈ ದಿನದಲ್ಲಿ ಇನ್ನೂ ಕೂಡ ನಾವು ಆಕ್ಟಿವ್ ಆಗಿರಬೇಕು ಸೂರ್ಯ ಬಂದು ಚೈತನ್ಯಕಾರಕ ಗ್ರಹ ಅಂತ ಹೇಳ್ತೇವೆ ಹಾಗಾಗಿ ಈ ದಿವಸದಲ್ಲಿ ಯಾರು ಪ್ರಾತಃ ಕಾಲ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾರೆ ಸೂರ್ಯ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಇಡೀ ವಾರ ಪೂರ್ತಿಯಾಗಿ ಚೈತನ್ಯವನ್ನು ಪಡಿತಕ್ಕಂತಹ ಒಂದು ದಿವಸವೂ ಕೂಡ ಆಗಿರುತ್ತೆ ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ ಸೂರ್ಯ ಈ ದಿನದಲ್ಲಿ ಕೃತಿಕಾ ನಕ್ಷತ್ರ ಅಂದರೆ ಭಾನುವಾರ ದಿವಸದಲ್ಲಿ ಕೃತಿಕಾ ನಕ್ಷತ್ರ ಅದು ಸೂರ್ಯನ ನಕ್ಷತ್ರವೂ ಕೂಡ ಆಗುತ್ತೆ ಇದನ್ನು ಕೃತಿಕಾ ಯೋಗ ಅಂತ ಹೇಳಿ ಕರಿತೇವೆ ಮತ್ತು ಇವತ್ತು ಸಪ್ತಮಿ ತಿಥಿಯು ಕೂಡ ಇರತಕ್ಕಂಥದ್ದು ಸಪ್ತಮಿ ಸೂರ್ಯನ ಒಂದು ತಿಥಿ ಆಗುತ್ತೆ ಹಾಗಾಗಿ ಇಲ್ಲಿ ಸೂರ್ಯ ಅದರಲ್ಲೂ ಕೂಡ ಇವತ್ತು ಭಾನುವಾರ ಸಪ್ತಮಿ ಬಂದಿರುವಂಥದ್ದು ಮತ್ತು ರವಿಕೃತಿಕಾ ಯೋಗ ಇರತಕ್ಕಂತಹ ಒಂದು ವಿಶೇಷ ದಿವಸ ಹಾಗಾಗಿ ಯಾರ್ಯಾರು ಇವತ್ತು ಸೂರ್ಯೋಪಾಸನೆಗೆ ಬಹಳ ಅಪೂರ್ವವಾಗಿರತಕ್ಕಂತಹ ಒಂದು ದಿವಸ ಇವತ್ತು ಬೆಳಗ್ಗೆಯೂ ಕೂಡ ಸೂರ್ಯೋಪಾಸನೆಯನ್ನು ನಾನು ಕೂಡ ಮಾಡಿಕೊಂಡು ಬಂದಿದ್ದೇನೆ ಹಾಗಾಗಿ ಈ ದಿನದಲ್ಲಿ ಮಾಡುವಂತಹ ಸೂರ್ಯನ ಪೂಜೆ ಮತ್ತು ಪ್ರಾರ್ಥನೆ ಏನಿದೆ ಇದೆಲ್ಲರಿಗೂ ಶುಭವನ್ನು ತರ್ತಕ್ಕಂಥದ್ದು ಅದರಲ್ಲೂ ಕೂಡ ಬಹಳಷ್ಟು ಮಂದಿ ಕಷ್ಟಪಡ್ತಾ ಇರ್ತಾರೆ ಯಾವುದೋ ಕೆಲಸ ಕಾರ್ಯಗಳಾಗುವುದಿಲ್ಲ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮಾಂತ್ರಿಕ ತಾಂತ್ರಿಕ ಸಮಸ್ಯೆಗಳನ್ನು ತೊಂದರೆ ಅನುಭವಿಸ್ತಾ ಇರ್ತಾರೆ ಗ್ರಹಾಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಪ್ರಾರ್ಥನೆ ಈ ಒಂಬತ್ತು ಗ್ರಹಗಳಲ್ಲಿ ಎಂಟು ಗ್ರಹಗಳು ಮಾಡುವ ಂತಹ ಯಾವುದೇ ಕೆಲಸ ಕಾರ್ಯಗಳು ಅಥವಾ ನಮಗೆ ಯುಳಿತನ್ನು ಉಂಟು ಮಾಡಲಿ ಕೆಡಕನ್ನು ಮಾಡಲಿ ಅದೆಲ್ಲವನ್ನು ಕಂಟ್ರೋಲ್ ಮಾಡುವಂತಹ ಅದೆಲ್ಲವನ್ನು ನಿಭಾಯಿಸುವಂಥ ಎಲ್ಲ ಗ್ರಹಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಗ್ರಹ ಅಂದರೆ ಅದು ಸೂರ್ಯ ಗ್ರಹ ಹಾಗಾಗಿ ಸೂರ್ಯನ ಪ್ರಾರ್ಥನೆಗೆ ಒಂದು ವಿಶೇಷ ದಿವಸ ಈ ದಿನ ಬಿಳಿ ಎಕ್ಕದ ಗಿಡ ಏನಾದರೂ ಕೂಡ ಹತ್ತಿರದಲ್ಲಿ ಇದ್ದಲ್ಲಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಒಂದು ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹನ್ನೆರಡು ಸುತ್ತು ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಇವತ್ತಿನ ದಿವಸದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಎಡೇ ಇರತಕ್ಕಂಥ ಅಪೂರ್ವವಾದಂತಹ ದಿವಸ ಅಂಥೇಳಿ ತಿಳಿಸಬಹುದಾಗಿದೆ ಗುರುಜಿ ತುಂಬಾ ಜನ ಸರ್ಕಾರಿ ಉದ್ಯೋಗ ಪಡೀಲೇಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಸೊ ಸರ್ಕಾರಿ ಉದ್ಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವುದಾದ್ರೆ ಅಂತ ಹೌದು ಇಲ್ಲಿ ಮೊದಲನೆಯದಾಗಿ ಉದ್ಯೋಗ ಮತ್ತು ವ್ಯವಹಾರ ಕೆಲವರು ಬಿಸ್ನೆಸ್ ಮಾಡಬೇಕು ಕೆಲವರು ಕೆಲಸ ಮಾಡಬೇಕು ಕೆಲಸ ಮಾಡೋದ್ರಲ್ಲಿ ಯಾವ ಕೆಲಸ ಮಾಡಬೇಕು ಅದರಲ್ಲೂ ಎರಡು ಇದೆ ಒಂದು ಸರ್ಕಾರಿ ಉದ್ಯೋಗಗಳನ್ನೇ ಹುಡುಕ್ತಕ್ಕಂಥವ್ರು ಇರ್ತಾರೆ ಕೆಲವರು ಪ್ರೈವೇಟ್ ಜಾಬನ್ನು ಮಾಡ್ತಾ ಇರ್ತಾರೆ ಯಾರಿಗೆ ತಾನೇ ಸರ್ಕಾರಿ ಉದ್ಯೋಗ ಬೇಡ ಎಲ್ಲರೂ ಒಂದಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಕಾರಣ ಅಲ್ಲಿ ಜಾಬ್ ಸೆಕ್ಯುರಿಟಿ ಇದೆ ಅಂಥೇಳಿ ಅಥವಾ ನಮ್ಮ ರಿಟೈರ್ಮೆಂಟ್ ನಂತರವೂ ಕೂಡ ನಮಗೊಂದು ಸ್ವಲ್ಪ ಪೆನ್ಷನ್ ಬರುತ್ತೆ ಅಂಥೇಳಿ ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಸರ್ಕಾರಿ ಕೆಲಸ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಪ್ರಯತ್ನ ಇದ್ದೇ ಇರುತ್ತೆ ಇವತ್ತಿನ ಕೆಲವು ಮಕ್ಕಳು ಇಷ್ಟಪಡದಲ್ಲೇನೂ ಕೂಡ ಇರಬಹುದು ಅದರಲ್ಲಿ ಎಲ್ಲೋ ಒಂದು ತೊಂಬತ್ತೊಂಬತ್ತು ಭಾಗ ಇದ್ದರೆ ಇಲ್ಲಿ ಒಂದು ಭಾಗದಷ್ಟು ಜನ ಮಾತ್ರ ಇಲ್ಲ ಬೇಡ ನನಗೆ ಸರ್ಕಾರಿ ಕೆಲಸ ಬೇಡ ನಮ್ಮ ನಾನು ಇಷ್ಟಪಟ್ಟಿದ ಕೆಲಸ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ಇದ್ದಾರೆ ಆದರೆ ಈ ಎಲ್ಲವೂ ಕೂಡ ನಮಗೆ ಇಷ್ಟವಾಗುವುದಿರಬಹುದು ಆಗದೇ ಇರಬಹುದು ಆದರೆ ಈ ಉದ್ಯೋಗ ಪ್ರಯತ್ನ ಎಲ್ಲರೂ ಪಟ್ಟರು ಕೂಡ ಇಲ್ಲೋ ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತೆ ಎಲ್ಲರಿಗೂ ಅದು ಸಾಧ್ಯ ಆಗ್ತಾ ಇರೋದಿಲ್ಲ ಕೆಲವರು ಎಷ್ಟು ಎಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ನೂ ಕೂಡ ತೊಗೊಂಡು ಬರೀತಾ ಇರ್ತಾರೆ ಇನ್ನು ಕೆಲವರಂತೂ ಹಣ ಕೊಟ್ಟು ಕಳ್ಕೊಂಡಿದ್ದನ್ನು ಕೂಡ ನಾನು ನೋಡಿದ್ದೀನಿ ಯಾವುದೋ ಒಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡ್ತಕ್ಕಂಥವರು ಕೂಡ ಇದ್ದಾರೆ ಹೀಗೆ ಇಷ್ಟೊಂದು ಪ್ರಯತ್ನವನ್ನು ಪಟ್ಟು ಸರ್ಕಾರಿ ಉದ್ಯೋಗವನ್ನು ನಾವು ಪಡಿಬೇಕಾದ್ರೆ ಅದು ಯೋಗ ಯೋಗಗಳನ್ನು ನಾವು ತಿಳಿಬೋದಾ ಯಾವ ಗ್ರಹದಿಂದ ನಮಗೆ ಸರ್ಕಾರಿ ಉದ್ಯೋಗಗಳು ಪ್ರಾಪ್ತವಾಗುತ್ತೆ ನಮ್ಮ ಜನ್ಮ ಜಾತಕ ಯಾವ ರೀತಿಯಾಗಿರಬೇಕು ಬರೀ ಜಾತಕದಲ್ಲಿ ಇದ್ದಾಗ ಮಾತ್ರ ಆಗತ್ತಾ ನಮ್ಮ ಪ್ರಯತ್ನಗಳು ಕೂಡ ಸೇರಬೇಕಾಗತ್ತೆ ಆ ಪ್ರಯತ್ನಗಳು ಏನನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ ಇಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ಎರಡರಿಂದಲೂ ಕೂಡ ನಾನು ನೋಡಿರುವಂತೆ ಯಾರು ಈ ಒಂದನೇ ಸಂಖ್ಯೆಯ ವ್ಯಕ್ತಿಗಳಿರ್ತಾರೆ ಒಂದನೇ ಸಂಖ್ಯೆ ಅಂದರೆ ಒಂದನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಇರ್ಬೋದು ಹತ್ತನೇ ತಾರೀಕು ಇರ್ಬೋದು ಇಪ್ಪತ್ತೆಂಟನೇ ತಾರೀಕು ಇರ್ಬೋದು ಈ ರೀತಿಯ ಅಥವಾ ಹತ್ತೊಂಬತ್ತನೇ ತಾರೀಕು ಈ ದಿನಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದ ಯೋಗಗಳು ಅಂತಕ್ಕಂಥದ್ದಿರುತ್ತೆ ಬರೀ ಸಂಖ್ಯೆ ಮಾತ್ರ ಇಲ್ಲಿ ನಿರ್ಧಾರ ಆಗುವಂಥದ್ದಲ್ಲ ಅದರ ಜೊತೆಯಲ್ಲಿ ನಮ್ಮ ಜನ್ಮ ಜಾತಕದಲ್ಲಿ ರವಿಯ ಬಲಾಧಾರಿತವಾಗಿ ರವಿಗ್ರಹ ಎಷ್ಟು ಬಲವಾಗಿದ್ದಾರೆ ಯಾವ ಸ್ಥಾನದಲ್ಲಿದ್ದಾರೆ ಸ್ವಕ್ಷೇತ್ರದಲ್ಲಿದ್ದಾರಾ ಮಿತ್ರ ಮಿತ್ರಕ್ಷೇತ್ರದಲ್ಲಿದ್ದಾರಾ ಅಥವಾ ನಮಗೆ ಹತ್ತನೇ ಸ್ಥಾನದಲ್ಲಿ ಉತ್ತಮವಾಗಿ ರವಿ ಇದ್ದಾಗ ಏನು ಫಲ ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕು ಇಲ್ಲಿ ಪ್ರೈವೇಟ್ ಜಾಬ್ ಅಂದಾಗ ಶುಕ್ರನನ್ನು ನಾವು ಗಮನಿಸ್ತಾ ಇರ್ತೀವಿ ಹಾಗೆಯೇ ಇಲ್ಲಿ ಸರ್ಕಾರಿ ಉದ್ಯೋಗ ಅಂದಾಗ ರವಿಗ್ರಹವನ್ನು ಗಮನಿಸ್ತೀವಿ ಯಾರ ಜಾತಕದಲ್ಲಿ ಶುಕ್ರಬಲ ಅಧಿಕವಾಗಿರುತ್ತೆ ಅದರಲ್ಲೂ ಬುಧನೊಂದಿಗೆ ಸಂಯೋಗವಾದಾಗ ಸ್ವಂತ ವ್ಯಾಪಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಪ್ರೈವೇಟ್ ಜಾಬನ್ನು ಮಾಡ್ತಾ ಇರ್ತಾರೆ ಆದರೆ ಇದೇ ಯೋಗ ಬುಧ ರವಿಯೊಟ್ಟಿಗೆ ಸೇರಿದಾಗ ಆಗ್ತಕ್ಕಂಥದ್ದು ಈ ಒಂದು ಸರ್ಕಾರಿ ಉದ್ಯೋಗಗಳು ಮತ್ತು ಅದರಲ್ಲೂ ಕೂಡ ರವಿ ಇರತಕ್ಕಂತಹ ಉತ್ತಮವಾದಂತಹ ಒಂದು ಸ್ಥಾನವನ್ನು ಕೂಡ ನಾವು ಗಮನಿಸಬೇಕು ನಾನು ಹತ್ತನೇ ಮನೆ ಕರ್ಮಭಾವ ಅಂತ ಹೇಳಿದೆ ಕಡೆ ಪಕ್ಷ ನಾಲ್ಕನೇ ಮನೆಯಿಂದಲಾದರೂ ಕೂಡ ಹತ್ತನೇ ಮನೆಯನ್ನು ರವಿ ದೃಷ್ಟಿ ಮಾಡಿ ನೋಡಿದಾಗಲೂ ಕೂಡ ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥದ್ದು ಇದೆ ಆದರೆ ಹತ್ತನೇ ಮನೆಯಲ್ಲೇ ಇದ್ದಾಗ ಸರ್ಕಾರಿ ಉದ್ಯೋಗ ಸಿಗುವುದಲ್ಲಿ ಯಾವುದೇ ರೀತಿಯಾದಂಥ ಸಂಶಯಗಳಿಲ್ಲ ಮತ್ತು ಮೇಷರಾಶಿಯಲ್ಲಿ ಯಾರ ಜಾತಕದಲ್ಲಿ ಮೇಷದಲ್ಲಿ ರವಿ ಇದ್ದು ಅದು ಲಾಭಸ್ಥಾನವಾಗಬಹುದು ಹಾಗೆ ಕೂಡ ಭಾಗ್ಯಸ್ಥಾನ ಆಗಬಹುದು ಈ ರೀತಿಯಾಗಿ ಒಂಬತ್ತನೇ ಒಂದು ಸ್ಥಾನ ಹನ್ನೊಂದನೆಯ ಸ್ಥಾನ ಅಥವಾ ದ್ವಿತೀಯ ಸ್ಥಾನ ಅಲ್ಲಿ ಮೀನ ಲಗ್ನವಾಗಿದ್ದಾಗ ಎರಡನೇ ಮನೆ ರವಿಗೆ ಉಚ್ಚ ಸ್ಥಾನವಾಗುತ್ತೆ ಆ ಒಂದು ಜಾಗದಲ್ಲಿ ರವಿ ಕುಳಿತಾಗ ಸರ್ಕಾರದ ಹಣವನ್ನು ತೆಗೆದುಕೊಳ್ಳುವಂತಹ ಅಥವಾ ಸರ್ಕಾರದಿಂದ ಏನು ಲಾಭವನ್ನು ಪಡೆತಕ್ಕಂತಹ ಒಂದು ಉದ್ಯೋಗಗಳು ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಈ ಲಾಭ ಸ್ಥಾನದ ವಿಚಾರವಾಗಿ ಹೇಳ್ತಾ ಇದೆ ಇಲ್ಲಿ ಕರ್ಮಭಾವದಲ್ಲಿ ರವಿ ಇದ್ದಾಗ ಸರ್ಕಾರಿ ಉದ್ಯೋಗಗಳು ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅದೇ ಲಾಭಾಧಿಪತಿಯಾಗಿ ಲಾಭ ಭಾವದಲ್ಲಿ ಹನ್ನೊಂದನೇ ಮನೆಯಲ್ಲ ರವಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಸರ್ಕಾರದಿಂದ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಮಾಡಿಸ್ತಾ ಇರ್ತಾರೆ ಅದು ರಸ್ತೆ ಕಾ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಈ ಬಿ ಬಿ ಎಂ ಪಿಯಲ್ಲಿ ಇರಬಹುದು ಅಥವಾ ಯಾವುದೋ ರೀತಿಯಾದಂಥ ಒಂದು ದೊಡ್ಡ ದೊಡ್ಡ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಅದರಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥ ಬರೀ ಸಂಬಳ ಮಾತ್ರವಲ್ಲ ಅದು ಹೆಚ್ಚಿನ ಅಧಿಕ ಲಾಭವನ್ನು ಪಡಿತಕ್ಕಂತಹ ಕಾಂಟ್ರಾಕ್ಟ್ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನು ನಾವು ರಾಜಕೀಯವಾದಂತಹ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆಯಬೇಕು ಅಂದರೂ ಕೂಡ ಈ ಒಂದು ರವಿಗ್ರಹ ಅಂತಕ್ಕಂಥದ್ದು ಉತ್ತಮ ಸ್ಥಾನದಲ್ಲಿರಬೇಕು ಹಾಗಾಗಿ ನಮ್ಮ ಜನ್ಮ ಜಾತಕವನ್ನು ಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ರವಿ ಇರುವಂತಹ ಸ್ಥಾನ ಮತ್ತು ಹತ್ತನೇ ಮನೆಗೆ ಇರುವಂತಹ ಒಂದು ಸಂಬಂಧಗಳೇನಿದೆ ಮತ್ತು ಅದರ ಜೊತೆಯಲ್ಲೇ ನಾನು ಹಿಂದೆ ತಿಳಿಸ್ದೆ ಭಾಗ್ಯ ಲಾಭ ಸ್ಥಾನ ಮತ್ತು ಧನಸ್ಥಾನ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಉದ್ಯೋಗ ಪ್ರಾಪ್ತವಾಗ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅದು ಸರ್ಕಾರಿ ಉದ್ಯೋಗನ ಅಥವಾ ಪ್ರೈವೇಟ್ ಜಾಬ್ ಇರುತ್ತಾ ಇದೆಲ್ಲವನ್ನು ಕೂಡ ನಾವು ಮೊದಲೇ ತಿಳ್ಕೊಂತಕ್ಕಂಥ ವಿಚಾರ ಇದೆ ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಜಿ ಸರ್ಕಾರಿ ಕೆಲಸದಲ್ಲಿ ಆಗುವ ಅಡೆತಡೆಗಳಿಗೆ ಕಾರಣಗಳಾದರೂ ಏನಿರಬಹುದು ಅಂತ ಹೌದು ಇಲ್ಲಿ ಎರಡು ರೀತಿಯಾದಂತಹ ಅಡೆತಡೆಗಳಿರುತ್ತೆ ಕೆಲವರಿಗೆ ಈ ಉದ್ಯೋಗ ಸಿಕ್ಕಲಿಕ್ಕೆ ಆಗುವಂಥ ಅಡೆತಡೆಗಳು ಅಥವಾ ಈ ಕೆಲಸವನ್ನು ನಾನು ಮಾಡಲಿಕ್ಕೆ ಆಗುತ್ತಾ ಆಗಲ್ವಾ ಅಂತಕ್ಕಂತಹ ಒಂದಷ್ಟು ಸಂಶಯಗಳು ಕೂಡ ಇರುತ್ತೆ ಇನ್ನು ಕೆಲವರು ಸ್ವಲ್ಪ ದಿನಗಳ ಕಾಲ ಹೋಗಿ ಆ ಕೆಲಸವನ್ನು ಬಿಟ್ಟು ಬೇರೇನೋ ಕೆಲಸವನ್ನು ಮಾಡ್ತಕ್ಕಂಥದ್ದಿದೆ ಯಾರೋ ಸರ್ಕಾರಿ ಕೆಲಸವನ್ನು ಬಿಟ್ಟರು ಅಂದರೆ ಇಲ್ಲ ಅವ್ರಿಗೇನಾದರೂ ಬುದ್ಧಿ ಕೆಟ್ಟಿದೆಯಾ ಅಂತ ನಾವು ಮಾತಾಡ್ಕೊತಾ ಇರ್ತೀವಿ ಆದರೂ ಕೂಡ ರವಿ ದುಸ್ತಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಸರ್ಕಾರಿ ಉದ್ಯೋಗಗಳ ಕೈಯಲ್ಲಿ ಇದ್ದರೂ ಕೂಡ ಅದನ್ನು ಬಿಡುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುತ್ತೆ ಮತ್ತು ಇದರ ಜೊತೆಯಲ್ಲೇ ಸರ್ಕಾರಿ ಕೆಲಸದಲ್ಲಾಗುವಂಥ ಅಡೆತಡೆಗಳು ಅಂತ ನಾನು ತಿಳಿಸ್ತಾ ಇದ್ದೆ ಅಂದರೆ ನಮಗೆ ಯಾವುದೋ ಒಂದು ಸರ್ಕಾರದಿಂದ ಕೆಲಸ ಆಗಬೇಕು ಅಥವಾ ಯಾವುದೋ ಒಂದು ಪೇಪರ್ ತೆಗೆದುಕೊಬೇಕು ಅಥವಾ ಯಾವುದೋ ಒಂದು ಸರ್ಕಾರದಲ್ಲಿ ಏನೋ ಒಂದು ಅಪ್ಲೈ ಮಾಡಿರ್ತೀವಿ ಆ ಕೆಲಸ ಕಾರ್ಯಗಳಾಗಬೇಕು ಈ ರೀತಿ ಕಾರ್ಯಗಳಲ್ಲೂ ಕೂಡ ಒಂದಷ್ಟು ವಿಳಂಬಗಳಾಗ್ತಕ್ಕಂಥದ್ದು ಕೂಡ ಆಗುತ್ತೆ ಯಾರ ಜಾತಕದಲ್ಲಿ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೆಯ ಸ್ಥಾನದಲ್ಲಿ ರವಿ ಇರ್ತಾರೆ ಈ ಒಂದು ಜಾತಕರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸರ್ಕಾರಿ ಕೆಲಸಗಳು ಆಗ ಬರೋದಿಲ್ಲ ಕೆಲವರು ಒಂದು ಏನೋ ಒಂದು ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೋದರೂ ಕೂಡ ಅಲ್ಲಿ ಆ ಕೆಲಸ ಕಾರ್ಯಗಳು ಆಗೋದೇ ಇಲ್ಲ ಯಾವುದೋ ಒಂದು ಪೇಪರನ್ನು ಮಾಡಿಸ್ಕೋಬೇಕು ಅಂತ ಹೋಗ್ತಾರೆ ಯಾವುದೋ ದಾಖಲಾತಿಗಳು ಬೇಕು ಅಂತ ಹೇಳಿ ಒಂದು ಅಪ್ಲೈ ಮಾಡಿರ್ತಾರೆ ಅದು ಯಾವುದೂ ಕೂಡ ಸಿಗೋದೇ ಇಲ್ಲ ಒಮ್ಮೊಮ್ಮೆ ಈ ರೀತಿ ಸರ್ಕಾರದ ಉದ್ಯೋಗಗಳಲ್ಲಿ ವಿಳಂಬ ಇರಲಿ ಅಥವಾ ನಾವು ಆ ಕೆಲಸದಲ್ಲಿ ಏನೋ ಒಂದು ಸಣ್ಣ ಒಂದು ವಿಷಯ ಬೇಕು ಅಂತ ಕೂಡ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇರುತ್ತೆ ಇದರಿಂದ ಬೇಸತ್ತು ಕೆಲವರು ನಾನು ಹೋಗೋದೇ ಇಲ್ಲ ಹೋಗಿ ಬಹಳ ಕ್ಯೂ ನಿಲ್ಬೇಕಾಗತ್ತೆ ಅಲ್ಲಿ ಕೆಲಸ ಕಾರ್ಯ ಆಗಲ್ಲ ಅಲಿಬೇಕಾಗತ್ತೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವರ ಜಾತಕಗಳಲ್ಲಿ ಸುಲಭದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರ್ತಾರೆ ಕೂಡ ಗಮನಿಸಿದಾಗ ಎಲ್ಲೋ ಒಂದು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಜಾತಕ ಬದಲಾದಂತೆ ಅವರ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗತ್ತೆ ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಜಿ ಒಬ್ರು ಕಾಲ ಕೂಡ ರೆಡಿ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ವೇಮ ರೆಡ್ಡಿ ಅಂತ ಕರೆ ಮಾಡಿದ್ದಾರೆ ಹಲೋ ಹೇಳಿ ರೆಡ್ಡಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ಎಲ್ಲಿಂದ ಕರೆ ಮಾಡ್ತಾ ಇದೀರಾ

ಹೌದ್ ರಾತ್ರಿ ಹನ್ನೆರಡು ಗಂಟೆ ಹೌದ್ ಮೇಡಮ್ ಹನ್ನೊಂದರಿಂದ ಹನ್ನೆರಡು ಹೋಗಿ ನಮಸ್ತೆ ನಮಸ್ಕಾರ ಗುರುಜಿ ನಾವು ವ್ಯವಸಾಯ ಮಾಡ್ತಾ ಏನನ್ನ ಮಾಡಿದ್ವಿ ಗುರುಜಿ ಎಲ್ಲ ಮಾಡಿದ್ರು ಏನು ಕೈಗಾತಿಲ್ಲ ಇಲ್ಲಿ ಇವಾಗ ಮೀನು ಅಂಗಡಿ ಒಂದು ಬೇರೆ ಮಾಡ್ಕೊತಿದ ಗುರುಜಿ ಮತ್ತು ಹೋಟ್ಲಿಡಾನ ಅಂತ ನಮ್ಮ ಉದ್ದೇಶ ಖಂಡಿತವಾಗಿ ಇವ್ರಿಗೆ ಯಾವ್ದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಖಂಡಿತ ನಾವು ಹೋಗ್ಕಂಡ್ ಖಂಡಿತವಾಗಿ ಇಲ್ಲಿ ಮೃಗಶಿಣ ನಕ್ಷತ್ರ ಹುಟ್ಟಿರುವಂತದ್ದು ಮಿಥುನ ರಾಶಿ ಆಗತ್ತೆ ಹಾಗೆಯೇ ನಿಮ್ಮ ಲಗ್ನ ಬಂದು ಕನ್ಯಾ ಲಗ್ನ ಆಗುತ್ತೆ ಕನ್ಯಾ ಲಗ್ನಕ್ಕೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗಿಬರುತ್ತೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಕೃಷಿಯನ್ನು ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಈ ಮಿಥುನ ಮತ್ತು ಕನ್ಯಾ ರಾಶಿಯವರು ಸ್ವಲ್ಪ ಕೃಷಿಯನ್ನು ಮಾಡಲಿಕ್ಕೆ ಹೋದರೆ ಅಡೆತಡೆಗಳು ಬರುವಂಥದ್ದು ಸಹಜ ಕಾರಣ ಬುಧ ಈ ರಾಷ್ಟ್ರಾಧಿಪತಿ ಆಗ್ತಾನೆ ಇದು ನೀವು ಒಬ್ಬರೇ ಎಲ್ಲ ಎಲ್ಲರೂ ತಿಳ್ಕೊಳ್ಳೋವಂಥ ಒಂದಷ್ಟು ವಿಚಾರಗಳಿರುತ್ತೆ ಅದಕ್ಕೆ ಬೇರೆ ಯಾರೋ ಕರೆ ಮಾಡಿದಾಗ ನೀವು ತಿಳ್ಕೊಳ್ಳೋಂಥ ವಿಚಾರಗಳು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟದಾಯಕವಾದಂಥದ್ದು ಆದರೆ ಹತ್ತನೇ ಮನೆಯಲ್ಲೇ ಚಂದ್ರ ಇರೋದ್ರಿಂದಾಗಿ ಆಹಾರ ಪದಾರ್ಥಗಳನ್ನು ನೀವೀಗ ಮೀನಿನ ವ್ಯಾಪಾರ ಇತ್ಯಾದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹತ್ತನೇ ಮನೆ ಚಂದ್ರ ಇರೋದ್ರಿಂದ ಖಂಡಿತವಾಗಿ ಮೀನಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂತ ಬನ್ನಿ ಇದೊಂದು ಯಾವುದೂ ಸಮಸ್ಯೆ ಇಲ್ಲ ಆದರೆ ಚಂದ್ರ ಬುಧನ ಮನೆಯಲ್ಲಿದ್ದಾರೆ ಅದಕ್ಕೋಸ್ಕರವಾಗಿ ನಾನೊಂದು ವಿಚಾರವನ್ನು ಹೇಳ್ತೇನೆ ಸಣ್ಣ ಪರಿಹಾರವನ್ನು ಹೇಳ್ತೇನೆ ಇಲ್ಲಿ ಯಾವುದೇ ವಿಷ್ಣು ಕ್ಷೇತ್ರಕ್ಕೆ ನೀವು ಆಗ್ಬೋದು ಈಗ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಮೊದಲು ಒಂದು ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದು ನಿಮ್ಮ ವ್ಯಾಪಾರವನ್ನು ಆರಂಭ ಮಾಡಿ ಸಾಧ್ಯವಾದಷ್ಟು ಆರು ತಿಂಗಳಿಗೂ ವರ್ಷಕ್ಕೂ ಒಮ್ಮೆ ಹೋಗಿ ಅಲ್ಲಿ ದೇವರ ದರ್ಶನ ಇರಿ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ವ್ಯಾಪಾರದಲ್ಲಿ ಬಂದಂಥ ಲಾಭದಲ್ಲಿ ಒಂದು ಹತ್ತು ರೂಪಾಯಿ ನೂರು ಅದನ್ನ ಒಂದು ಉಂಡಿಯನ್ನು ಇಟ್ಟು ಅದನ್ನು ಎತ್ತಿಟ್ಟು ಕ್ಷೇತ್ರಕ್ಕೆ ತೆಗೆದುಕೊಂಡೋಗಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಬರ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ ಮತ್ತು ಈಗ ನೀವು ಆರಂಭ ಮಾಡಬಹುದಾ ಈ ಕೆಲಸಗಳನ್ನು ಅಂತ ಹೇಳಿದಾಗ ಈಗ ನಡೀತಾ ಇರತಕ್ಕಂಥದ್ದು ದಶಾ ಕಾಲ ನಡೀತಾ ಇದೆ ಶನಿ ದಶೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ನಂತರದಲ್ಲಿ ನಿಮಗೆ ಈ ಯೋಚನೆಗಳೆಲ್ಲವೂ ಕೂಡ ಬರ್ತಕ್ಕಂಥದ್ದು ಹಾಗಾಗಿ ಈಗ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಏಪ್ರಿಲ್ನಿಂದ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ ಮತ್ತು ಅಲ್ಲಿ ಒಂದು ವ್ಯಾಪಾರ ಅಭಿವೃದ್ಧಿ ಯಂತ್ರ ಅಂತಕ್ಕಂಥದ್ದು ಕೂಡ ಇದೆ ಅದನ್ನು ಜೊತೆಯಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಆರಂಭ ಮಾಡಿ ಖಂಡಿತ ಲಾಭ ಬರುತ್ತೆ ಶುಭವಾಗಲಿ ನಿಮಗೆ ಧನ್ಯವಾದ ವೇಮಾ ರೆಡ್ಡಿ ಅವರೇ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲ್ ಕೂಡ ರೆಡಿ ಇದ್ದಾರೆ ಗುರುಜಿ ಲಕ್ಷ್ಮಿ ಅಂತ ಮಧೂರಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಹೇಳಿ ಲಕ್ಷ್ಮಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗವರ್ಮೆಂಟ್ ಕೆಲಸ ಸಿಗುತ್ತೆ ನಿಮಗೆ ಅಂತ ಅವರ ಹೆಸರು ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಬಹುದಾ ಹಾ ಭೂಮಿಕ ಎಸ್ ಅಂತ ಎರಡು ಹನ್ನೊಂದು ಎರಡು ಸಾವಿರ ಎರಡು ಹನ್ನೊಂದು ಎರಡು ಎರಡು ಸಾವಿರ ಹುಟ್ಟಿದ ಸಮಯ ಇದು ಮೈಸೂರು ಹುಟ್ಟಿರೋ ಸ್ಥಳ ಮಾಮೂಲು ಒಂದು ನಲ್ವತ್ ಮೂರು ಮಧ್ಯಾಹ್ನ ಪ್ರಶ್ನೆ ಏನ್ ಕೇಳಬೇಕಾಗಿತ್ತು ನೀವು ಅಂತ ಸರ್ಕಾರಿ ಉದ್ಯೋಗ ಸಿಗುತ್ತಾ ನನ್ನ ಮಗಳಿಗೆ ಪ್ರಯತ್ನ ಪಟ್ಟರೆ ಸಿಗುತ್ತ ಗುರುಜಿ ಮಾತಾಡ್ತಾ ಹೋಗಿ ನಮಸ್ತೆ ನಮಸ್ತೆ ಗುರುಜಿ ಅವ್ರದ್ದು ಪೂರ್ವಾಷ ನಕ್ಷತ್ರ ಆಗತ್ತೆ ಧನು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಲಗ್ನ ಬಂದು ಕುಂಭ ಲಗ್ನ ಆಗ್ತಾ ಇದೆ ಮತ್ತು ಇಲ್ಲಿ ಸರ್ಕಾರಿ ಉದ್ಯೋಗದ ನಿಮ್ಮ ಪ್ರಶ್ನೆ ಇದೆ ಭಾಗ್ಯದಲ್ಲಿ ಸೂರ್ಯ ಬುಧನ ಜೊತೆಯಲ್ಲಿ ತುಲಾ ತುಲಾರಾಶಿಯಲ್ಲಿ ಸೂರ್ಯನಿಗೆ ನೀಚ ಸ್ಥಾನವಾಗುತ್ತೆ ಮತ್ತು ಸಪ್ತಮಾಧಿಪತಿ ರವಿ ಆಗ್ತಾರೆ ಅದರಿಂದಾಗಿ ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ಕೆಲಸ ಸಿಗ್ಲಿಕ್ಕೆ ಅಡೆತಡೆಗಳು ಅಂತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಇದೆ ಹಾಗಾಗಿ ನಾನು ಹೇಳ್ತೀನಿ ಪ್ರಯತ್ನ ಪಟ್ಟರೆ ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡ್ಕೊಬೋದು ದೇವರನ್ನೇ ತಪಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಹಾಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರೆ ನಿರಾಶರಾಗ್ತಕ್ಕಂಥದ್ದಿಲ್ಲ ಸೂರ್ಯ ನೀಚ ಇದ್ದಾರೆ ಏನೂ ಸಿಗೋದೇ ಇಲ್ಲ ಅಂತಕ್ಕಂಥದ್ದು ಬೇಡ ಪ್ರಯತ್ನಗಳನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಆ ರೀತಿಯಾಗಿ ಮಾಡ್ಕೊತಕ್ಕಂಥದ್ದನ್ನು ಮಾಡಿ ಒಂದು ಮಾಣಿಕ್ಯ ಹರಳನ್ನು ರೂಬಿ ಅಂತ ಹೇಳ್ತೀವಿ ಮಾಣಿಕ್ಯ ಹರಳು ಐದು ಕ್ಯಾರೆಟ್ ತೂಕ ಇರಬೇಕು ಇದನ್ನು ಒಂದು ಪೆಂಡೆಂಟ್ ರೂಪದಲ್ಲಿ ಹಾಕ್ತಕ್ಕಂಥದ್ದನ್ನು ಮಾಡಿ ಮತ್ತು ಬಿಳಿ ಎಕ್ಕದ ಗಿಡ ಏನಿರುತ್ತೆ ಇದಕ್ಕೆ ಪ್ರತಿ ಭಾನುವಾರದಲ್ಲಿ ಸುಮಾರು ಒಂದು ಹನ್ನೆರಡು ಭಾನುವಾರನಾದರೂ ಕೂಡ ಮಾಡಬೇಕಾಗತ್ತೆ ಹನ್ನೆರಡು ಭಾನುವಾರ ಕೆಲಸ ಸಿಕ್ಕ ಮೇಲೂ ಕೂಡ ಮುಂದುವರಿಸ್ಬೋದು ಇದನ್ನು ಹಾಗೆ ಬಿಡಬಾರ್ದು ಒಟ್ಟು ಸಂಕಲ್ಪ ಮಾಡಿಕೊಂಡ್ಲಿ ಹನ್ನೆರಡು ಭಾನುವಾರ ನಾನು ಪೂಜೆ ಮಾಡ್ತಾನೆ ಅಂತೇಳಿ ಹೋಗಿ ಆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ಬರಬೇಕು ಮತ್ತು ಶಿವನ ದೇವಸ್ಥಾನಕ್ಕೆ ಭಾನುವಾರ ದಿವಸ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವಂಥದ್ದು ಯಾವುದು ಪುರಾತನ ಶಿವಕ್ಷೇತ್ರಗಳು ಇರಬೇಕು ನಿಮ್ಮ ಅದ್ದೂರಿನ ಬಳಿ ಸಾಕಷ್ಟು ದೇವಸ್ಥಾನಗಳಿದೆ ಹಾಗಾಗಿ ಹೋಗಿ ಅಲ್ಲಿ ಶಿವನ ಒಂದು ಪೂಜೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಬರಲಿ ಇದಿಷ್ಟು ಪರಿಹಾರವನ್ನು ಮಾಡಿಕೊಳ್ಳಲಿ ಒಂದು ಆದಿತ್ಯ ಯಂತ್ರ ಅಂತಕ್ಕಂಥದ್ದು ಕೂಡ ಬರುತ್ತೆ ಅನೇಕ ಮಂದಿ ಯಂತ್ರವನ್ನು ತೆಗೆದುಕೊಂಡು ಒಂದಷ್ಟು ಜನಕ್ಕೆ ಇದರಿಂದ ಒಳ್ಳೆಯ ಫಲ ಕೂಡ ಇದೆ ಹಾಗಾಗಿ ಇದಿಷ್ಟು ಪರಿಹಾರ ಮಾಡಿ ಸರ್ಕಾರಿ ಉದ್ಯೋಗ ಖಂಡಿತವಾಗಿ ಸಿಗುತ್ತೆ ಆದ್ರೆ ಸ್ವಲ್ಪ ವಿಳಂಬ ಆಗ್ಬೋದು ಅಂದ್ರೆ ಜಾತಕದಲ್ಲಿ ಯೋಗ ಇಲ್ಲೇ ಇರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಕೂಡ ಖಂಡಿತವಾಗಿ ಮುಂದೆ ಗುರಿಯನ್ನ ಇಟ್ಕೊಳ್ಳಿ ಇದರಿಂದ ಖಂಡಿತ ಅನುಕೂಲ ಆಗತ್ತೆ ಶುಭವಾಗಲಿ ಅಮ್ಮ ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡೋದಕ್ಕೆ ಗುರುಜಿಯೊಬ್ರು ಕಾಲ ಕೂಡ ರೆಡಿ ಇದಾರೆ ಹುಣಸೂರಿಂದ ಲೊಕೇಶನ್ ತ ಕರೆ ಮಾಡಿದ್ದಾರೆ ನಮಸ್ಕಾರ ಹೇಳಿ ಲೋಕೇಶ್ ಅವರೇ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನೀವು ಅಂತ ನಮ್ಮ ಅಮ್ಮಗ ನಿನ್ನೆ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಒಂದ್ ಗಂಟೆ ಹತ್ತು ನಿಮಿಷಕ್ಕೆ ಜನನ ಆಗಿದೆ ಹೆಣ್ಮಗು ಹೆಂಗಿದೆ ಅದು ಗುರುಬಲ ಅಂತ ಕೇಳದ ಅಂತ ಮಾಡಿ ಅಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕು ಇದೇ ವರ್ಷನ ಇದೆ ನಿನ್ನೆ ಮೊನ್ನೆ ಮೂರ್ ದಿವಸದಲ್ಲಿ ಶುಕ್ರವಾರ ಗುರು ಚೇದರೆ ಮಾತಾಡ್ತಾ ಹೋಗಿ ನಮಸ್ತೆ ನಮಸ್ಕಾರ ಗುರುಜಿ ನಮಸ್ತೆ ಸಮಯ ಎಷ್ಟು ಗಂಟೆ ಕೊಟ್ಟಿರೋದು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಗುರುಜಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೂ ಹುಟ್ಟಿದ್ದು ಖಂಡಿತವಾಗಿ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಅವ್ರದ್ದು ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅಶ್ವಿನಿ ನಕ್ಷತ್ರ ದೋಷ ಅಂತಕ್ಕಂಥದ್ದೇನು ಕೂಡ ಇಲ್ಲ ಕೆಲವೊಂದು ನಕ್ಷತ್ರಗಳು ದೋಷಪೂರಿತವಾಗಿರುತ್ತೆ ಅದಕ್ಕೆಲ್ಲ ಶಾಂತಿ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಯಾವುದೇ ರೀತಿಯಾದಂಥ ದೋಷಗಳು ಇತ್ಯಾದಿ ಏನಿಲ್ಲ ಮೊಮ್ಮಗಳು ಚೇತನ ಚೇ ಅಂತಕ್ಕಂಥ ಅಕ್ಷರದಿಂದ ಹೆಸರನ್ನ ಇಡಬಹುದು ಚೇತನ ಅಂತ ಕೂಡ ಇಡ್ಬೋದು ಆ ರೀತಿಯಾದಂಥ ಹೆಸರುಗಳನ್ನು ನೀವು ಆಯ್ಕೆ ಮಾಡ್ಕೊತಕ್ಕಂಥದ್ದನ್ನು ಮಾಡಿ ಮತ್ತು ಅವರ ಜಾತಕ ರೀತಿಯಾಗಿ ಮಕ್ಕಳಿಗೆ ಐದು ವರ್ಷ ತುಂಬುವವರೆಗೂ ಕೂಡ ಏನು ಪೂರ್ಣ ಜಾತಕ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಮತ್ತು ಗುರುಬಲ ಇದೆಯಾ ಗುರುಬಲ ಇಲ್ವಾ ಅಂತಕ್ಕಂಥ ಯಾವುದೇ ಪರಿಣಾಮಗಳೇನೂ ಕೂಡ ಇಲ್ಲ ಇಲ್ಲಿ ಜಾತಕದಲ್ಲಿ ಯಾವುದೇ ರೀತಿಯಾದಂಥ ಸಂಧಿಕಾಲಗಳು ಕೂಡ ಇಲ್ಲ ಅದರಿಂದ ಭಯ ಆತಂಕ ಪಡುವಂಥ ಯಾವುದೇ ವಿಚಾರ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ಶುಕ್ರಾದಿತ್ಯ ಸಂಧಿ ಅಂತ ಇರುತ್ತೆ ಇನ್ನೂ ಭಾಳ ಸಮಯ ಇರುವಂಥದ್ದು ಹಾಗಾಗಿ ಈಗೇನು ಅದರ ಬಗ್ಗೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿ ಒಂದು ವಿಚಾರ ತಿಳಿಸ್ಕೊಡ್ತೀನಿ ಕೇತು ದಶೆಯಲ್ಲಿ ಮಗು ಹುಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಹನ್ನೊಂದನೇ ದಿವಸ ತೊಟ್ಟಿಲು ಶಾಸ್ತ್ರ ಇದೆಲ್ಲ ಆದ ಮೇಲೆ ಯಾವುದೇ ಮಂಗಳವಾರ ಆದ ಮೇಲೆ ಯಾವ ಮಂಗಳವಾರ ಸಿಗುತ್ತೋ ಆ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಗುವಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಆ ನಕ್ಷತ್ರದ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮನೆ ತೊಂದರೆ ಇಲ್ಲ ಸ್ವಲ್ಪ ಮಗು ಹಠ ಮಾಡೋದು ಈ ಥರದ್ದು ಎಲ್ಲವೂ ಕೂಡ ಇರುತ್ತೆ ಇದು ಸಹಜವಾಗಿ ಮಕ್ಕಳಲ್ಲಿ ಇರುವಂತಹ ಒಂದು ಗುಣ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಹೇಳುವಂಥ ಈ ಒಂದು ಚೇ ಅಂತಕ್ಕಂಥ ಅಕ್ಷರ ಅದು ಚೇತನ ಈ ರೀತಿಯಾಗಿ ಆ ಹೆಸರನ್ನು ಇಡ್ತಕ್ಕಂಥದ್ದನ್ನು ಮಾಡಿ ಖಂಡಿತ ಅನುಕೂಲ ಆಗತ್ತೆ ಶುಭವಾಗಲಿ ನಿಮಗೆ ಧನ್ಯವಾದ ಲೋಕೇಶ್ ಅವರೇ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲ ಕೂಡ ರೆಡಿ ಇದಾರೆ ಗುರುಜಿ ಯೋಗೇಶ್ವರಪ್ಪ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ ಹಲೋ ಹಾ ಹೇಳಿ ಯೋಗೇಶ್ವರಪ್ಪ ಅವರೇ ನೀವ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ಮೇಡಮ್ ನೀವು ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ ತಿಳಿಸಬಹುದಾ 31 10 1954 ಹುಟ್ಟಿದ ಸಮಯ ಆ ಬೆಳಗ್ಗೆ 9 ಗಂಟೆ ಭಾನುವಾರ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಏನು ಪ್ರಶ್ನೆ ಇತ್ತು ನಿಮ್ಮದು ಅಂತ ಏನ್ ಸರ್ ಮಯ್ಯಗೆ ಯಾಕ ಆರೋಗ್ಯ ಸರಿಯಿಲ್ಲ? ಹು ಈ ತಾಸು ತಿಸು ತಜೋ ಇಲ್ಲ. ಆರೋಗ್ಯದ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು ಅಂತ. ಹೌದು. ಗುರುಜಿ ದರೆ ಮಾತಾಡ್ತಾ ಹೋಗಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಿಮ್ಮದು ಮೂಲ ನಕ್ಷತ್ರ ಧನು ರಾಶಿಯಲ್ಲಿ ಹುಟ್ಟಿರತಕ್ಕಂತದ್ದು. ಹಾಗಾಗಿ ಯೋಗೀಶ್ವರಪ್ಪ ಈ ರೀತಿ ಹೆಸರು ನೇ ಅದೇ ಕಾರಣವಾಗಿ ಈಗ ನಿಮಗೆ ಆರೋಗ್ಯದಲ್ಲಿ ಆಗ್ತಾ ಇರತಕ್ಕಂತ ವ್ಯತ್ಯಾಸಗಳು ಒಂದು ವಯೋ ಸಹಜವಾಗಿ ಏನೋ ತೊಂದರೆ ಆಗ್ತಿದೆ ಅಂತ ಹೇಳಿನೂ ಕೂಡ ತಿಳ್ಕೊತೀರಾ ಖಂಡಿತವಾಗಿ ಅದು ಕೂಡ ಇರುತ್ತೆ ಆದರೆ ಇಲ್ಲಿ ನಡೀತಾ ಇರ್ತಕ್ಕಂತಹ ಕಾಲಗಳಲ್ಲಿ ಈಗ ಗುರು ದಿಶೆ ಅಂತಕ್ಕಂಥದ್ದು ನಿಮಗೆ ಆರಂಭ ಆಗಿದೆ ಗುರು ದಿಶೆ ಗುರುಭುಕ್ತಿಯೇ ನಡೀತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ರಾಹು ಬೃಹಸ್ಪತಿ ಸಂಧಿ ಅಂತಕ್ಕಂಥದ್ದಾಯಿತು ರಾಹು ದಶೆ ಮುಗಿದು ಗುರು ದಿಶೆ ಆರಂಭವಾದಂತಹ ಒಂದು ಕಾಲ ಆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಒಂದು ರೋಗ ನಾನು ಭಾಳಷ್ಟು ಮಂದಿಗೆ ಹೇಳ್ತಾ ಇರ್ತೀನಿ ಈ ಸಂಧಿಕಾಲದಲ್ಲಿ ಅದರಲ್ಲೂ ಕೂಡ ರಾಹು ಬೃಹಸ್ಪತಿ ಸಂಧಿಯಲ್ಲಿ ಆರೋಗ್ಯ ಆರೋಗ್ಯಕ್ಕೆಹ ಸಮಸ್ಯೆ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ನವಗ್ರಹ ದೇವಸ್ಥಾನ ನಿಮ್ಮ ಊರಿನಲ್ಲೂ ಅಕ್ಕಪಕ್ಕದಲ್ಲೂ ಎಲ್ಲಾದರೂ ಕೂಡ ಇರುತ್ತೆ ನವಗ್ರಹಗಳಿರ್ತಕ್ಕಂಥ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿನ ಅರ್ಚಕರಿಗೆ ಹೇಳಿ ಒಂದು ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ಅದಾದ ಮೇಲೆ ಪ್ರತಿ ಗುರುವಾರದಲ್ಲೂ ಕೂಡ ಗುರು ದರ್ಶನ ನಿಮಗೆ ಹತ್ತಿರದಲ್ಲಿ ಯಾವುದು ದೇವಸ್ಥಾನ ಇದೆಯೋ ಗುರುಗಳ ಮಠ ಇರ್ಬೋದು ದೇವಸ್ಥಾನ ಇರ್ಬೋದು ಇದು ಯಾವುದಾದ್ರು ಇದ್ದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ Okay. ಪ್ರತಿನಿತ್ಯ ಒಂದು ಸ್ವಲ್ಪ ನೀವು ವಾಕ್ ಮಾಡುವಾಗ ಅಶ್ವತ್ಥ ವೃಕ್ಷ ಇರುತ್ತಲ್ಲ ಅದನ್ನು ಹನ್ನೆರಡು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅಲ್ಲೇ ಒಂದು ಐದು ನಿಮಿಷ ಐದು ಅಥವಾ ಹತ್ತು ನಿಮಿಷ ಕುಳಿತು ಗುರು ಪ್ರಾರ್ಥನೆಯನ್ನು ಆ ವೃಕ್ಷದ ಕೆಳಗಡೆ ಮಾಡ್ತಾ ಬನ್ನಿ ಆ ಅಶ್ವತ್ಥ ಮರದ ಗಾಳಿಯನ್ನು ತೆಗೆದುಕೊಂಡ್ರೂ ಎಷ್ಟೋ ರೋಗಗಳ ನಿವಾರಣೆ ಆಗುತ್ತೆ ಅಂತ ಹೇಳಿ ಇದಿಷ್ಟು ಪರಿಹಾರವನ್ನು ಮಾಡಿ ಆದಷ್ಟು ಬೇಗ ಈ ರಾಹು ಬೃಹಸ್ಪತಿ ಸಂಧಿಯನ್ನು ಮಾಡಿಕೊಳ್ಳಿ ಮುಂದಿನ ಗುರು ದಶೆ ಏನಿದೆ ಹದಿನಾರು ವರ್ಷಗಳ ಕಾಲ ಗುರು ಉಚ್ಚ ಸ್ಥಾನದಲ್ಲಿದೆ ನಿಮ್ಮ ಜಾತಕದಲ್ಲಿ ಅದೆಲ್ಲವೂ ಕೂಡ ಭಾಳ ಚೆನ್ನಾಗಿ ನಡೆಯುತ್ತೆ ಅನುಕೂಲ ಆಗುತ್ತೆ ಶುಭವಾಗಲಿ ನಿಮಗೆ ಧನ್ಯವಾದ ಯೋಗೇಶ್ವರಪ್ಪ ಅವರೇ ಕರೆ ಮಾಡೋದಕ್ಕೆ ಗುರುಜಿ ರಾಜಯೋಗಗಳಿಗೆ ಉನ್ನತ ಪದವಿ ಪ್ರಾಪ್ತಿಗೆ ಏನು ಮಾಡಬೇಕು ಮತ್ತು ಅದಕ್ಕೆ ಸುಲಭ ಮಾರ್ಗಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಅಂತ ಇಲ್ಲಿ ರಾಜಯೋಗಗಳಿಗೆ ನಾನು ಆಗಲೇ ತಿಳಿಸಂತೆ ರವಿ ಕಾರಣಗ್ರಹ ಆಗಿರ್ತಕ್ಕಂಥವನು ಯಾರ ಜಾತಕದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಇರಬೇಕು ಬಹಳಷ್ಟು ಮಂದಿ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತ ಕನಸನ್ನು ಹೊಂದಿರ್ತಾರೆ ಅದಕ್ಕೆ ಟ್ರೈನಿಂಗನ್ನು ತೆಗೆದುಕೊತಾ ಇರ್ತಾರೆ ಹಗಲು ರಾತ್ರಿ ಕುಳಿತು ಓದ್ತಾ ಇರ್ತಾರೆ ಕೆಲವು ಮಕ್ಕಳಿಗೆ ನಿರಾಶೆ ಆಗ್ತಕ್ಕಂಥದ್ದಿದೆ ಇನ್ನು ಕೆಲವು ಮಕ್ಕಳು ಅದರಲ್ಲಿ ಯಶಸ್ಸನ್ನು ಪಡೀತಕ್ಕಂಥದ್ದಿದೆ ಇನ್ನು ಕೆಲವರು ಸಿಕ್ಕಂಥ ಸ್ಥಾನಮಾನಕ್ಕೆ ತೃಪ್ತಿಯನ್ನು ಪಡ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ನಾವು ಏನನ್ನೇ ಪ್ರಯತ್ನ ಪಟ್ಟರೂ ಕೂಡ ನಾನು ಆಗಲೇ ಹೇಳ್ತಾ ಇರ್ತೀನಿ ನಾವು ಯಾವ ದಿಕ್ಕಿನಲ್ಲಿ ನಡೀತೀವಿ ತಿಳ್ಕೊಳ್ತಕ್ಕಂಥ ವಿಚಾರ ಇರುತ್ತೆ ಸುಮ್ಮನೆ ವ್ಯರ್ಥ ಪ್ರಯತ್ನಗಳನ್ನು ಮಾಡಬಾರದು ನಾನು ಒಂದು ರಸ್ತೆಯನ್ನು ಹೋಗ್ತಾ ಇದ್ದೀನಿ ಅಂದರೆ ಅದು ಗುರಿ ಮುಟ್ಟುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ನಂತರ ಹೋಗ್ತಕ್ಕಂಥದ್ದು ಮುಖ್ಯ ಇಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಪಡಿತಕ್ಕಂಥದ್ದು ಎಲ್ಲೋ ಒಂದು ಐದರಿಂದ ಹತ್ತು ಭಾಗ ಅಷ್ಟೇ ಇನ್ನು ತೊಂಬತ್ತು ಭಾಗಗಳಲ್ಲಿ ನಮ್ಮ ಯೋಗ ಯೋಗಗಳನ್ನು ಕೂಡ ನಾವು ತಿಳ್ಕೊಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಯೋಗ ಇದೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ ಅದರ ಜೊತೆಯಲ್ಲೇ ಅಲ್ಲಿ ಕೆಲಸವನ್ನೂ ಕೂಡ ಆ ದಿಕ್ಕಿನ ಕಡೆಯಲ್ಲಿ ನಾವು ಮಾಡ್ತಾ ಹೋಗಬೇಕು ಹಾಗಾಗಿ ನಮ್ಮ ಜನ್ಮ ಜಾತಕಗಳಲ್ಲಿ ನಾನು ಹಿಂದೆಯೇ ತಿಳಿಸದಂತೆ ಒಂದು ರವಿಯ ಸ್ಥಾನಮಾನ ರವಿ ಉಚ್ಚ ಸ್ಥಾನದಲ್ಲಿದ್ದಾರಾ ಅಥವಾ ನೀಚ ಸ್ಥಾನದಲ್ಲಿದ್ದಾರಾ ಅಥವಾ ಭಂಗ ರಾಜಯೋಗ ಅಂತ ಹೇಳ್ತೀವಿ ಈ ರೀತಿಯಾದಂಥ ಏನಾದರೂ ಒಂದಷ್ಟು ಯೋಗಗಳು ಕೂಡ ಇದೆಯಾ ಬಹಳಷ್ಟು ಬಾರಿ ಕೆಲವು ರಾಜಕೀಯ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥವರಿಗೆ ನೀಚಭ ಭಂಗ ರಾಜಯೋಗ ಇರ್ಬೋದು ಅಥವಾ ರವಿ ಉಚ್ಚಸ್ಥಾನದಲ್ಲಿ ಇರತಕ್ಕಂಥದ್ದು ಏಪ್ರಿಲಿಂದ ಮೇ ಆ ಒಂದು ಸಂದರ್ಭದಲ್ಲಿ ರವಿ ಮೇಷದಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾರೆ ಹಾಗಾಗಿ ಇಂತಹ ಒಂದು ಜಾತಕರು ಯೋಗಗಳಿಂದಾಗಿ ಖಂಡಿತವಾಗಿಯೂ ಕೂಡ ಉನ್ನತ ಸ್ಥಾನಮಾನ ಉನ್ನತ ಪದವಿಗಳು ಅಂತಕ್ಕಂಥ ಸಿಗುತ್ತೆ ಮತ್ತು ದಶಾಕಾಲಗಳು ಕೂಡ ಮುಖ್ಯವಾಗುತ್ತೆ ಇಲ್ಲಿ ರವಿ ದಶೆ ಇರಬಹುದು ಅಥವಾ ರವಿಯ ಮಿತ್ರ ಗುರು ಅಥವಾ ಬುಧ ಈ ಒಂದು ದಶಾಕಾಲಗಳು ಅಂತಕ್ಕಂಥದ್ದೇನಿದೆ ಆ ಸಂದರ್ಭದಲ್ಲಿ ನಾವು ಮಾಡುವಂಥ ಒಂದು ಸಣ್ಣ ಪ್ರಯತ್ನಗಳು ಕೂಡ ನಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ಭಾಳ ವರ್ಷ ಕೆಲಸ ಮಾಡಿರ್ತಾರೆ ಪ್ರಮೋಷನ್ ಆಗಿರಲ್ಲ ಬಹಳ ವರ್ಷ ಕೆಲಸ ಮಾಡಿರ್ತಾರೆ ಅಥವಾ ಇಲ್ಲಿ ಕಾರ್ಯಕರ್ತರ ಕೆಲಸ ಮಾಡಿರ್ತಾರೆ ಯಾವುದೇ ರೀತಿಯಾದಂತಹ ಎಲೆಕ್ಷನ್ನಲ್ಲಿ ಏನು ಗೆಲ್ಲಲಿಕ್ಕಾಗ್ತಾ ಇರಲ್ಲ ಇಂಥವರು ಆ ಸಂದರ್ಭ ಅನ್ನೋದನ್ನು ಉಪಯೋಗಿಸ್ಕೊಂಡಾಗ ಯಾವ ದಶಾಕಾಲ ಅಥವಾ ನನಗೆ ಈಗ ಏನು ಸಮಯ ನಡೀತಾ ಇದೆ ಇದನ್ನು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ಯಶಸ್ಸು ಅಂತಕ್ಕಂಥದ್ದೆಲ್ಲವೂ ಕೂಡ ಲಭ್ಯವಾಗುತ್ತೆ ಸೂರ್ಯೋಪಾಸನೆ ಏನಿದೆ ಇದರಿಂದ ಸಾಕಷ್ಟು ವಿಚಾರಗಳನ್ನ ಹೇಳಿದೆ ಕೂಡ ಆಚರಣೆಯನ್ನ ಮಾಡೋದ್ರಿಂದ ಅವರ ಜೀವನದಲ್ಲಿ ಉತ್ತಮವಾಗಿರತಕ್ಕಂತಹ ರಾಜಯೋಗಗಳನ್ನ ಪ್ರಾಪ್ತ ಮಾಡಿಕೊಂಡ್ಲಿಕ್ಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಜಿ ಈ ದಿನದ ನಿತ್ಯ ಶ್ಲೋಕವನ್ನ ತಿಳಿಯುವ ಸಮಯ ಬಂದಿದೆ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಶ್ಲೋಕವನ್ನ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತಿನ ದಿನದಲ್ಲಿ ನಾನು ಸೂರ್ಯೋಪಾಸನೆ ಬಗ್ಗೆನೇ ಮಾತನಾಡ್ತಾ ಇದ್ದೆ ಇಲ್ಲಿ ನಾಮತ್ರಯಗಳು ಅಂತ ಹೇಳ್ತೀವಿ ಅಂದರೆ ಯಾರು ತ್ರಿವಿಧವಾಗಿರ್ತಕ್ಕಂತಹ ಕಷ್ಟಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಯಾವಾಗಲೂ ಕೂಡ ಕಷ್ಟ ಕಾರ್ಪಣ್ಯ ಮಾಡಬೇಕಾದ್ರೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರ್ತಾರೆ ಇಂತಹ ಕಷ್ಟಗಳ ನಿವಾರಣೆ ಮಾಡ್ತಕ್ಕಂತಹ ಒಂದು ಆದಿತ್ಯ ಮಂತ್ರ ಸೂರ್ಯೋ ಪ್ರತ್ಯಕ್ಷ ದೇವತ ಕಾಲದಲ್ಲಿ ಸೂರ್ಯನೇ ಪ್ರತ್ಯಕ್ಷ ದೇವರು ಅಂತ ಪೂಜೆ ಮಾಡ್ತಾ ಇದ್ರು ಪ್ರಾತಃ ಕಾಲ ಸ್ವರೂಪ ಮಧ್ಯಾಹ್ನ ರುದ್ರ ಸ್ವರೂಪ ಸಂಜೆ ವಿಷ್ಣು ಸ್ವರೂಪದಿಂದ ಸೂರ್ಯನನ್ನು ಪೂಜೆಯನ್ನು ಆರಾಧನೆಯನ್ನು ಇದ್ರು ಇಲ್ಲಿ ಎಲ್ಲ ವರ್ಗದವರು ಕೂಡ ಸೂರ್ಯನಿಗೆ ನಮಸ್ಕಾರ ಮಾಡಿ ದಿನವನ್ನು ಆರಂಭ ಮಾಡೋದು ಸಂಧ್ಯಾ ಒಂದನೇ ಇರ್ಬೋದು ಒಬ್ಬ ರೈತ ಸೂರ್ಯನಿಗೆ ಮಾಡ್ತಕ್ಕಂಥ ನಮಸ್ಕಾರವೂ ಕೂಡ ಆಗ್ಬೋದು ಹಾಗಾಗಿ ಆ ಒಂದು ಅಪೂರ್ವವಾದಂತಹ ಸೂರ್ಯ ಮಂತ್ರ ಮೂರು ನಾಮಗಳು ಸೂರ್ಯನ ಮೂರು ಹೆಸರಿನಿಂದ ಓಂ ಘೃಣಿ ಸೂರ್ಯ ಆದಿತ್ಯ ಓಂ ಘೃಣಿ ಸೂರ್ಯ ಆದಿತ್ಯ ಈ ಒಂದು ಮಂತ್ರವನ್ನು ಯಾರು ಮೂರು ಬಾರಿ ಹೇಳ್ತಾರೆ ಅವರು ತಾಪತ್ರಯಗಳಿಂದ ತ್ರಯ ಅಂದರೆ ಮೂರು ಅಂತ ಹೇಳಿ ತಾಪತ್ರಯ ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂತಹ ಒಂದು ವಿಶೇಷವಾದಂಥ ಅಪೂರ್ವವಾಗಿರತಕ್ಕಂತಹ ಒಂದು ಮಂತ್ರ ಇದನ್ನು ಮೂರು ಕಾಲಗಳಲ್ಲಿ ಕೂಡ ನಾವು ಪಠನೆ ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಸಂಧ್ಯಾ ಕಾಲಗಳಲ್ಲಿ ಇದನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಮಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಿರೋ ಆರೋಗ್ಯ ಸೌಭಾಗ್ಯ ಎಲ್ಲವನ್ನು ಕೂಡ ಸೂರ್ಯ ದಯಪಾಲಿಸ್ತಾರೆ ಅದರಲ್ಲೂ ಉನ್ನತ ಸ್ಥಾನಮಾನ ವಿಶೇಷ ರಾಜಯೋಗ ಮರ್ಯಾದೆ ಇದೆಲ್ಲವನ್ನು ಸೂರ್ಯ ನಮಗೆ ಕೊಡ್ತಾರೆ ಅಂತ ಹೇಳಿ ತಿಳಿಸ್ಬೋದಾಗಿ ಗುರುಶೇಷತ್ವ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸರ್ಕಾರಿ ಉದ್ಯೋಗ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ತಿಳಿಸ್ಕೊಟ್ರೆ ಅದಕ್ಕಾಗಿ ಧನ್ಯವಾದ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳಿಗೆ ಮತ್ತಷ್ಟು ಪರಿಹಾರ ಕಂಡುಕೊಳ್ಳಬೇಕು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇರುವ ವಿಳಾಸಕ್ಕೆ ಭೇಟಿ ನೀಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಗುರುಜಿ ಅವರನ್ನ ನೇರವಾಗಿ ಸಂಪರ್ಕಿಸಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಫಲ ಜ್ಯೋತಿಷ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ